ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಕಿಚ್ಚ ಸುದೀಪ್ ಅವರು ಸ್ಯಾಂಡಲ್ವುಡ್ಗೆ ಕಾಲಿಟ್ಟು ಇವತ್ತಿಗೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡು ಇಪ್ಪತ್ತಾರನೆಯ ವರ್ಷದ ಮೊದಲನೆಯ ದಿನವನ್ನು ಅವರು ಆಚರಣೆ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಫ್ಯಾಂಟಮ್ ಚಿತ್ರದ ಟೈಟಲ್ ಲೋಗೋ ಅಂದರೆ ಫ್ಯಾಂಟಮ್ ವಿಕ್ರಾಂತ್ ರೋಣ ಸಿನಿಮಾ ಆಗಿ ಬದಲಾಗ್ತಾ ಇದೆ ಅದರ ಟೈಟಲನ್ನು ಬದಲಾಯಿಸಲಾಗಿದೆ ಆ ಒಂದು ಟೈಟಲ್ ಲೋಗೋ ಲಾಂಚ್ ಜೊತೆಗೆ ಈ ಚಿತ್ರದ ಸ್ನೀಕ್ ಪಿಕ್ಕನ್ನು ಇವತ್ತು ರಿಲೀಸ್ ಮಾಡೋಕೆ ಚಿತ್ರತಂಡ ದುಬೈಯಲ್ಲಿ ಕುಳಿತುಕೊಂಡಿದೆ ಸೊ ಇವತ್ತು ದುಬೈನ ಬೂರ್ಜ್ ಖಲೀಫಾ ಕಟ್ಟಣದ ಮೇಲೆ ಈ ಚಿತ್ರದ ಲೋಗೋ ಲಾಂಚ್ ಜೊತೆಗೆ ಸ್ನೀಕ್ ಪಿಕ್ ಕೂಡ ಲಾಂಚ್ ಆಗ್ತಾ ಇದೆ ಸುಮಾರು ಎರಡು ಸಾವಿರ ಅಡಿಗಳಷ್ಟು ಎತ್ತರದ ಕಟ್ಔಟ್ ಇವತ್ತು ಅನಾವರಣ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ಕೊಂಡು ಕುಳಿತಿದ್ದಾರೆ ನಾವು ಕೂಡ ಕಾತರದಿಂದ ಇದ್ದೀವಿ ಸೊ ಈ ಸಿನಿಮಾದ ಲೋಗೋ ಯಾವ ರೀತಿ ಇರಬಹುದು ಈ ಸಿನಿಮಾದ ಸ್ನೀಕ್ ಪಿಕ್ ಯಾವ ರೀತಿ ಇರಬಹುದು ಅನ್ನೋದನ್ನು ಕೂಡ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳ್ತೀನಿ ಅದರ ಜೊತೆಗೆ ಆ ಸಿನಿಮಾದ ಸ್ನೀಕ್ ಪಿಕ್ ರಿಲೀಸ್ ಆದ ತಕ್ಷಣದಲ್ಲಿ ನಾವು ಕೂಡ ಅದರ ಒಂದು ರಿವ್ಯೂವನ್ನು ಕೂಡ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ಮೊದಲ ಬಾರಿಗೆ ವಾಹಿನಿಯನ್ನು ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಸುಮಾರು ಜನರಿಗೆ ಈ ಸ್ನೀಕ್ ಪಿಕ್ ಅಂದರೆ ಏನು ಸ್ನೀಕ್ ಪಿಕ್ ಅಂದರೆ ಟೀಸರನ್ನು ರಿಲೀಸ್ ಮಾಡೋದಾ ಟ್ರೈಲರನ್ನು ರಿಲೀಸ್ ಮಾಡೋದಾ ಇಲ್ಲ ಮೇಕಿಂಗ್ ವಿಡಿಯೋಸನ್ನು ರಿಲೀಸ್ ಮಾಡೋದಾ ಅಂತ ಸುಮಾರು ಜನ ಕನ್ಫ್ಯೂಷನ್ನಲ್ಲಿದ್ದಾರೆ ಸೊ ಅದಕ್ಕೂ ಕೂಡ ಉತ್ತರವನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ಒಂದು ಕಡೆ ಓದಿದ್ದು ಸ್ನೀಕ್ ಪೀಕ್ ಅಂತ ಹೇಳಿದ್ರೆ ಯಾರೋ ಬರೆದಿದ್ರು ಟೀಸರ್ ಟೀಸರನ್ನು ಲಾಂಚ್ ಮಾಡ್ತಿದ್ದಾರೆ ನೂರ ಎಂಬತ್ತು ಸೆಕೆಂಡ್ನ ಟೀಸರ್ ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಸೊ ಅದು ನಿಜವಾಗಿಯೂ ತಪ್ಪು ಸ್ನೀಕ್ ಪೀಕ್ ಅಂತ ಹೇಳಿದರೆ ಟೀಸರ್ ಅಥವಾ ಟ್ರೈಲರನ್ನು ರಿಲೀಸ್ ಮಾಡೋದಲ್ಲ ಬದಲಾಗಿ ಚಿತ್ರದ ಒಂದು ಸಣ್ಣ ತುಣುಕನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು ಸೊ ಇದನ್ನು ಸ್ನೀಕ್ ಪೀಕ್ ಅಂತ ಕರೀತಾರೆ ಸುಮಾರು ಎರಡು ಗಂಟೆನೋ ಎರಡೂವರೆ ಗಂಟೆನೋ ಮೂರು ಗಂಟೆನೋ ಇರುವಂಥ ಒಂದು ಸಿನಿಮಾದ ಯಾವುದೋ ಒಂದು ಅತ್ಯದ್ಭುತವಾದಂತಹ ಸೀನನ್ನು ರಿಲೀಸ್ ಮಾಡೋದು ಅದನ್ನು ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡೋದನ್ನು ಸಣ್ಣ ತುಣುಕನ್ನು ರಿಲೀಸ್ ಮಾಡೋದನ್ನು ಸ್ನೀಕ್ ಪೀಕ್ ಅಂತ ಕರೀತಾರೆ ಇದನ್ನು ಸುಮಾರು ಜನರಿಗೆ ಇದು ಗೊತ್ತಿಲ್ಲ ಅನ್ನುವ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಕಿಚ್ಚ ಸುದೀಪ್ ಅವರು ಇಪ್ಪತ್ತಾರನೇ ವರ್ಷದ ಮೊದಲನೆಯ ದಿನವನ್ನು ಆಚರಣೆ ಮಾಡ್ಕೊಳ್ತಾ ಇರೋದು ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಇಪ್ಪತ್ತಾರನೇ ವರ್ಷದ ಮೊದಲನೇ ದಿನವನ್ನು ಅವರು ಆಚರಣೆ ಮಾಡ್ಕೊಳ್ತಾ ಇರೋದರಿಂದ ಕೆಲವೊಂದು ಒಂದು ಹೊಸ ಬಗೆಯ ಕಾರ್ಯಕ್ರಮಗಳನ್ನು ಅವರ ಫ್ಯಾನ್ಸ್ ಈಗಾಗಲೇ ಕರ್ನಾಟಕದಾದ್ಯಂತ ಅಲ್ಲ ನಮ್ಮ ಭಾರತದಾದ್ಯಂತ ಹಮ್ಮಿಕೊಂಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಚಿತ್ರತಂಡ ದುಬೈಗೆ ಹೋಗಿ ಆ ಕಟ್ಟಡದಲ್ಲಿ ಅಂದ್ರೆ ಬೂರ್ಜ್ ಖಲೀಫಾ ಕಟ್ಟಡದಲ್ಲಿ ಈ ರೀತಿ ಒಂದು ಹೊಸ ಬಗೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಕನ್ನಡಿಗರು ಕೂಡ ಅದರಲ್ಲೂ ಮುಖ್ಯವಾಗಿ ಸ್ಯಾಂಡಲ್ವುಡ್ನ ಎಲ್ಲರೂ ಕೂಡ ಹೆಮ್ಮೆ ಪಡುವಂತಹ ವಿಚಾರ ಇದು ಅಂತ ನನಗನ್ಸುತ್ತೆ ಎರಡು ಸಾವಿರ ಅಡಿಗಳಷ್ಟು ಎತ್ತರದ ಕಟ್ಟಡ ಅದು ಸೊ ಹಾಗಾಗಿ ಅಂಥ ಒಂದು ಎತ್ತರದ ಕಟ್ಟಡದ ಮೇಲೆ ಕಟೌಟ್ ಅನಾವರಣ ಆಗ್ತಿದೆ ಅಂತ ಹೇಳಿದರೆ ಪ್ರತಿಯೊಬ್ಬನೂ ಕೂಡ ಇದನ್ನು ಇಷ್ಟಪಡಲೇಬೇಕು ಮೆಚ್ಕೊಳ್ಳಲೇಬೇಕು ಅದಕ್ಕೆ ಬೆನ್ನು ತಟ್ಟಲೇಬೇಕು ಅಂತ ಅನಿಸುತ್ತೆ ಇನ್ನೊಂದು ವಿಚಾರ ಅಂಥ ಎರಡು ಸಾವಿರದ ಅಡಿ ಎತ್ತರದ ಕಟ್ಟಡದಲ್ಲಿ ಈ ರೀತಿ ಒಂದು ಲೋಗೋ ಲಾಂಚ್ ಮಾಡ್ತಿದ್ದಾರೆ ಅಥವಾ ಸ್ನೀಕ್ ಪಿಕ್ ಅನ್ನು ಅನಾವರಣ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆಷ್ಟು ಖರ್ಚಾಗಬಹುದು ಅನ್ನುವ ಕುತೂಹಲ ಸುಮಾರು ಜನರಿಗೆ ಇರ್ಬೋದು ಸೊ ಅದಕ್ಕೂ ಕೂಡ ಉತ್ತರವನ್ನು ಹೇಳೋಕೆ ಇಷ್ಟಪಡ್ತೀನಿ ಸುಮಾರು ಎಪ್ಪತ್ತು ಲಕ್ಷನೂ ಖರ್ಚಾಗ್ಬೋದು ಒಂದು ಕೋಟಿನೂ ಖರ್ಚಾಗ್ಬೋದು ಎರಡು ಕೋಟಿನೂ ಖರ್ಚಾಗಬಹುದು ಅಂತ ಒಂದು ಅಂದಾಜಿನ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಎಪ್ಪತ್ತು ಲಕ್ಷ ಹೇಗೆ ಖರ್ಚಾಗುತ್ತೆ ಅಂತ ನೀವು ಕೇಳೋದಾದರೆ ಸೊ ವೀಕ್ ಡೇಸ್ ಅಲ್ಲಿ ಈ ರೀತಿ ಅಂದರೆ ಬುರ್ಜ್ ಖಲೀಫಾ ಕಟ್ಟಡದ ಮೇಲೆ ಈ ರೀತಿ ಏನಾದರೂ ಅನಾವರಣ ಮಾಡಬೇಕು ಅಂತ ಹೇಳಿದರೆ ಅದಕ್ಕಿರುವಂತಹ ಸಮಯ ಅವಕಾಶ ಮೂರು ನಿಮಿಷ ಮಾತ್ರ ಸೊ ಈ ಮೂರು ಮಾತ್ರ ಪ್ರತಿಯೊಬ್ಬರಿಗೂ ಅವರು ಕೊಡೋಕೆ ಶಕ್ತರಾಗಿರ್ತಾರೆ ಅದಕ್ಕಿಂತ ಜಾಸ್ತಿ ಅವರು ಸಮಯವನ್ನು ಕೊಡೋದಿಲ್ಲ ಸೊ ವೀಕ್ ಡೇಸಲ್ಲಿ ಮೂರು ನಿಮಿಷವನ್ನು ತೆಗೆದುಕೊಂಡು ನೀವು ಒಂದು ಸಲ ನಿಮ್ಮ ಏನಿದೆ ಅದನ್ನು ಪ್ಲೇ ಮಾಡಬೇಕು ನಿಮ್ಮ ವೀಡಿಯೋಸೋ ಅಥವಾ ಫೋಟೋನೋ ಏನಿದೆ ಅದನ್ನು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಎಪ್ಪತ್ತು ಲಕ್ಷ ಖರ್ಚು ಆಗಬಹುದಂತೆ ಅದನ್ನು ಬಿಟ್ಟು ವೀಕ್ ಎಂಡಲ್ಲಿ ಮಾಡಬೇಕು ಒಂದು ಸಲ ಅಂತ ಅಂದ್ಕೊಂಡ್ರೆ ಅದಕ್ಕೆ ಒಂದು ಕೋಟಿಯವರೆಗೂ ಖರ್ಚಾಗಬಹುದಂತೆ ಇನ್ನು ಎರಡು ಸಲ ಮಾಡಬಹುದು ಆದರೆ ಅದಕ್ಕೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅದು ವೀಕೆಂಡಲ್ಲಿ ಮಾತ್ರ ಇರುತ್ತೆ ಸುಮಾರು ಎರಡು ಕೋಟಿವರೆಗೂ ಇರಬಹುದು ಅಂತ ಹೇಳಲಾಗಿದೆ ಸೊ ವೀಕೆಂಡಲ್ಲಿ ವಿಕ್ರಾಂತ್ ರೋಣ ಸಿನಿಮಾ ತಂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇದಕ್ಕೆ ಸುಮಾರು ಎಪ್ಪತ್ತರಿಂದ ಒಂದು ಕೋಟಿ ಖರ್ಚು ಆಗಿದೆ ಅಥವಾ ಆಗಲಿದೆ ಅನ್ನುವಂತಹ ಮಾಹಿತಿಯು ಗಾಂಧಿನಗರದಿಂದ ಎಲ್ಲರೂ ಆಳ್ಕೊಳ್ತಾ ಇರುವಂತಹ ಸುದ್ದಿ ಆಗಿದೆ ಸೊ ಎನಿವೆ ಏನೇ ಆಗಲಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿರುವಂತಹ ಸುದ್ದಿ ನಿಮಗೆ ಇಷ್ಟ ಆದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಕ್ರಾಂತ್ ರೋಣ ಸಿನಿಮಾ ತಂಡಕ್ಕೆ ಎಲ್ಲರೂ ಕೂಡ ಶಾಬಾಷ್ಗಿರಿಯನ್ನು ಕೊಡೋಣ ಜೊತೆಗೆ ಬೆನ್ ತಟ್ಟೋಣ ಇಂತಹ ಒಂದು ಕಾರ್ಯಕ್ರಮವನ್ನು ವಿದೇಶದಲ್ಲಿ ಹಮ್ಮಿಕೊಂಡಿದ್ದಕ್ಕೆ ನಾವೆಲ್ಲ ಹೆಮ್ಮೆ ಪಟ್ಟು ಸೊ ಕನ್ನಡಿಗರ ಅಭಿಮಾನವನ್ನು ಎತ್ತಿ ತೋರಿಸೋಣ ಅಂತ ಹೇಳ್ತಾ ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್